ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೆಳತಿ ಶ್ವೇತಾ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಹೀಗೆಲ್ಲ ವೀಕೆಂಡ್ ಲಾಕ್ಡೌನ್ ಇದೆ, ಎಲ್ಲೂ ಸಹ ನಾವು ಹೊರಗಡೆ ಪರ್ಚೇಸಿಂಗ್ಗೆ ಅಂತ ನಾವೆಲ್ಲೂ ಓಡಾಡೋಕ್ಕಾಗ್ತಾ ಇಲ್ಲ. ಆದರೂ ಲಾಕ್ಡೌನ್ ಆಗಕ್ಕೆ ಮುಂಚೆನೆ ನಾವು ಒಂದಷ್ಟು ಪರ್ಚೇಸಿಂಗ್ ಎಲ್ಲ ಮಾಡ್ಕೊಂಡಿದ್ವಿ. ಪರ್ಚೇಸಿಂಗ್ ಮಾಡಲಿಕ್ಕೆ ಏನಪ್ಪ ಕಾರಣ ಅಂದರೆ, ನನ್ನ ಸಿಸ್ಟರ್ ಮನೆಯ ಗೃಹ ಪ್ರವೇಶ ಇದೆ ಮುಂದಿನ ತಿಂಗಳು. ಹಾಗಾಗಿ ನಾವು ಆಲ್ರೆಡಿ ಎಲ್ಲ ಥರದ ಪ್ರಿಕಾಷನ್ಗಳನ್ನ ತಗೊಂಡು ನಾವು ಪರ್ಚೇಸಿಂಗ್ನ ಮಾಡಿದ್ದೀವಿ. ಹಾಗೆ ಕೆಲವೊಂದಷ್ಟು ಸ್ಯಾರಿ ಕಲೆಕ್ಷನ್ ಕೂಡ ಮಾಡಿದ್ದೀವಿ. ಆದರೂ ತುಂಬಾ ಬೇಜಾರು ಈ ಕರ್ಫ್ಯೂ, ಈ ಲಾಕ್ಡೌನು. ಯಾವಾಗ ನಾವು ಮತ್ತೆ ಹಿಂದಿನ ಜೀವನಕ್ಕೆ ಹೋಗ್ತೀವಿ ಅಂತ ಅನಿಸ್ಬಿಟ್ಟಿದೆ. ಎಲ್ಲಿ ಓಡಾಡೋದಕ್ಕೂ ಸಹ ಭಯ ಆಗುತ್ತೆ. ಅದರಲ್ಲೂ ಮನೇಲಿ ಮಕ್ಕಳು ಇರೋದಾಗಿರ್ಬೋದು, ಪ್ರೆಗ್ನೆಂಟ್ ಲೇಡಿಗಳಾಗಿರ್ಬೋದು, ಸಾಕಷ್ಟು ಪ್ರಿಕಾಷನ್ಗಳನ್ನ ತಗೋಬೇಕು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮನೇಲಿ ಮಕ್ಕಳು ಇರೋರಾಗಿರ್ಬೋದು, ಗರ್ಭಿಣಿ ಸ್ತ್ರೀಯರಾಗಿರ್ಬೋದು, ಯಾವ ರೀತಿ ಈ ಕರೋನಾದಿಂದ ನಾವು ಕ್ರಮಗಳನ್ನ ತಗೊಳ್ಬೇಕು, ಕರೋನಾದಿಂದ ಯಾವ ರೀತಿ ದೂರ ಇರಬೇಕು, ಪ್ರಿಕಾಷನ್ ತಗೋಬೇಕು ಅಂತೆಲ್ಲ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಾಕ್ತೀನಿ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಯಾವ ರೀತಿ ಗೃಹ ಪ್ರವೇಶಕ್ಕೆ ತಯಾರಿ ಮಾಡ್ಕೊಂಡ್ವಿ ಅಂತ ನಾನು ಇವಾಗ ನಿಮ್ಗೆ ತೋರಿಸ್ತೀನಿ. ಎಲ್ಲೋಗಿ ಸ್ಯಾರಿ ತಗೊಂಡ್ವಿ ಎಲ್ಲನೂ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಆದರೆ ಅದಕ್ಕೆ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಈಗ ನೀವು ನಾವು ಎಲ್ಲಿ ಸ್ಯಾರಿ ತಗೊಂಡ್ವಿ, ಏನೇನೆಲ್ಲ ಸ್ಯಾರಿ ಕಲೆಕ್ಷನ್ ಮಾಡಿದ್ವಿ ಅಂತ ಈಗ ನೀವು ಹೋಗಿ ನೋಡ್ಕೊಂಡು ಬನ್ನಿ ಸ್ನೇಹಿತರೆ. ಫ್ರೆಂಡ್ಸ್ ನೋಡಿ, ನಾವು ಈಗ ಹೊರಡ್ತಾ ಇದ್ದೀವಿ ಸ್ಯಾರಿ ತೊಗೊಂಬರೋಣ ಅಂತೇಳಿ. ಗಾನವಿಗೆ ಅವಳಿಗೂ ಸೈಜ್ಗೆ ಗಾನವಿ ಬೇಕಿತ್ತು, ಹಾಗಾಗಿ ಗಾನವಿನೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾನು, ಗಾನವಿ, ನನ್ನ ಸಿಸ್ಟರು, ಮೂರು ಜನ ಹೋಗ್ತಾ ಇದ್ದೀವಿ. ಅಮ್ಮ ಮನೇಲಿದ್ದಾರೆ, ಮಕ್ಕಳನ್ನ ಅಮ್ಮ ನೋಡ್ಕೊಳ್ತಾ ಇದ್ದಾರೆ. ನಾವು ಹೋಗಿದ್ದು ವೀಕ್ ಡೇಸನ್ನಲ್ಲೇ, ಹಾಗಾಗಿ ಯಾವುದೇ ರೀತಿ ತೊಂದರೆ ಇರಲಿಲ್ಲ. ಮಾಸ್ಕ್ ಆಗಿರ್ಬೋದು, ಗ್ಲೌಸ್ ಆಗಿರ್ಬೋದು, ಸ್ಯಾನಿಟೈಸ್ ಆಗಿರ್ಬೋದು, ಎಲ್ಲ ರೀತಿ ಪ್ರಿಕಾಷನ್ ತಗೊಂಡು ನಾವು ಹೋಗ್ತಾ ಇದ್ದೀವಿ. ಈಗ ನೋಡ್ತಾ ಇದ್ದೀರಾ, ನಮ್ಮ ಕಾರಲ್ಲೇ ಹೊರಡ್ತಾ ಇದ್ದೀವಿ. ಫ್ರೆಂಡ್ಸ್, ನಾವು ಅಲ್ಲಿಂದ ಬಂದಿದ್ದು ಪೋತಿಸ್ ಸ್ಟೋರ್ಗೆ, ಯಾಕಂದರೆ ನಾವು ಚಿಕ್ಕಪೇಟೆಗೆ ಹೋಗೋಣ ಅಂತ ಫಸ್ಟು ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ಈ ಕರೋನಾ ಟೈಮಲ್ಲಿ ಆ ಗಲ್ಲಿಗೆಲ್ಲ ಬೇಡ ಅಂತೇಳಿ. ಪೋತಿಸು ಚಿಕ್ಕಪೇಟೆಲಿಲ್ಲ, ನಿಮಗೆ ಗೊತ್ತು, ಅಲಂಕಾರ್ ಪ್ಲಾಜಾ ಎದುರುಗಡೆ ಇರೋದು. ಹಾಗಾಗಿ ಇಲ್ಲಿ ಒಂದೇ ಅಪಾರ್ಟ್ಮೆಂಟಲ್ಲೇ, ಒಂದೇ ಸ್ಟೋರಲ್ಲೇ ಎಲ್ಲ ಮಕ್ಕಳಿಗಾಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು, ಎಲ್ಲ ವೆರೈಟಿ ಸ್ಯಾರೀಸ್ ಆಗಿರ್ಬೋದು, ಡ್ರೆಸ್ ಎಲ್ಲ ಸಿಗುತ್ತೆ. ಹಾಗಾಗಿ ನಾವು ಈ ಸಲ ಅಂದರೆ ಫಸ್ಟ್ ಟೈಮ್ ಅನ್ಬೋದು ನಾವು ಈ ಪೋತಿ ಸ್ಟೋರ್ಗೆ ಹೋಗಿ ಸ್ಯಾರಿ ಕಲೆಕ್ಷನ್ ಮಾಡಿರೋದು ಅನ್ಬೋದು. ಈಗ ನೋಡ್ತಾ ಇದ್ದೀರಾ, ಸ್ಯಾರೀಸ್ ಎಲ್ಲ ತೋರಿಸ್ತಾ ಇದ್ದಾರೆ. ಎಲ್ಲ ರೇಟಿಂದನೂ ಇತ್ತು, ಆಯಾ ಕೌಂಟ್ರಲ್ಲಿ 5,000 10,000 20,000 ಕೌಂಟ್ರಲ್ಲೇ ಬರೆದ್ಬಿಟ್ಟಿದ್ರು ನೋಡಿ. ಈಗ ನಾವು ನೋಡ್ತಾ ಇದ್ದೀವಿ 5,000 5,500 ಯಾವುದು ಅಷ್ಟೊಂದು ನಮಗೆ ಇಷ್ಟ ಆಗಲಿಲ್ಲ. ಹಾಗೆ ನಾವು ನೆಕ್ಸ್ಟು ಅಲ್ಲಿಂದ ನೆಕ್ಸ್ಟ್ ಕೌಂಟ್ರಿಗೆ ಹೋದ್ವಿ. ಇಲ್ಲಿ 15,000 25,000 ಇತ್ತು. ನನಗಂತೂ ಈ ಸ್ಯಾರಿ ತುಂಬಾ ಇಷ್ಟ ಆಯಿತು ಅನ್ಬೋದು. ಇದು ಇಲ್ಲಿ ಕಾಣ್ತಾ ಇರೋ ಡಾರ್ಕ್ ಕಲರಲ್ಲಿ ಕಾಣಿಸ್ತಾ ಇದೆ, ಬಟ್ ಇಷ್ಟು ಡಾರ್ಕಲ್ಲಿ ಇರಲಿಲ್ಲ, ಕ್ಯಾಮ್ರಾದಲ್ಲಿ ಆ ಥರ ಕಾಣಿಸ್ತಾ ಇದೆ. ನನಗಂತೂ ಇದು ದೊಡ್ಡ ಬಾರ್ಡ್ರು ಇತ್ತು, ತುಂಬಾ ಚೆನ್ನಾಗಿತ್ತು. ನಾನು ನನ್ನ ಸಿಸ್ಟರ್ಗೆ ಇದನ್ನೇ ತೊಗೊಳ್ಬೇಕು ನೀನು ಅಂತ ಅಂದೆ. ಯಾಕೋ ಆದರೆ ಅವಳಿಗೆ ಆ ಕಲರು ತುಂಬ ಡಾರ್ಕ್ ಅನ್ನಿಸ್ತು, ಹಾಗಾಗಿ ಅವಳು ನೋಡಿದ್ಲು, ಟ್ರೈ ಮಾಡಿ, ಅಷ್ಟೊಂದು ಅವ್ಳಿಗೆ ಇಷ್ಟ ಆಗಿರಲಿಲ್ಲ. ನನಗಂತೂ ತುಂಬಾ ಇಷ್ಟ ಆಗಿತ್ತು ಈ ಸ್ಯಾರಿ. ಆಮೇಲೆ ಅವರು ಅದನ್ನು ವೇರ್ ಮಾಡೋಕ್ಕೆ ಕೊಟ್ಟರು, ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಅದನ್ನು ಅವಳು ಹಾಕ್ಕೊಂಡು ಕೂಡ ನೋಡಿದ್ಲು, ಬಟ್ ನೋಡೋಣ ಅಂತೇಳಿ ಸೆಲೆಕ್ಟ್ ಮಾಡಿ ಇಟ್ಟಿದ್ವಿ ಕೊನೆಗೆ. ಬಟ್ ಅವಳಿಗೆ ಬೇರೆ ಸ್ಯಾರಿ ಸೆಲೆಕ್ಟ್ ಮಾಡಿಕೊಂಡ್ಲು, ಇದು ಸ್ವಲ್ಪ ಡಾರ್ಕ್ ಆಯಿತು ಅಂತೇಳಿ ಬೇಡ ಅಂತ ಅಂದ್ಲು. ಬಟ್ ನನಗಂತೂ ತುಂಬಾ ಇಷ್ಟ ಆಗಿತ್ತು. ಇದ್ರ ಪ್ರೈಸು 22,000 ಅಂತ ಹೇಳಿದರು. ನನಗೆ ತುಂಬಾ ಇಷ್ಟ ಆಗಿತ್ತು, ಫೋಟೋಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಲರು. ಹಾಗೆ ನೆಕ್ಸ್ಟು ನಾವು ನಮ್ಮ ಅಮ್ಮನಿಗೆ ನೋಡ್ತಾ ಇದ್ವಿ ಸ್ಯಾರಿ. ಇದು ಬಂದು ಸಾಫ್ಟ್ ಸಿಲ್ಕು, ತುಂಬಾ ಚೆನ್ನಾಗಿತ್ತು. ಈಗೆಲ್ಲ ಟ್ರೆಂಡಿಂಗ್ ಅಂದರೆ ಸಾಫ್ಟ್ ಸಿಲ್ಕು. ಈ ರೇಷ್ಮೆ ಸೀರೆ ತುಂಬ ಹೆವಿ ಅನಿಸುತ್ತಲ್ವಾ, ಹಾಗಾಗಿ ಈಗ ಸಾಫ್ಟ್ ಸಿಲ್ಕಲ್ಲೇ ರೇಷ್ಮೆ ವಿತ್ ಸಾಫ್ಟ್ ಸಿಲ್ಕ್ ಸ್ಯಾರಿ ಇದು ತುಂಬಾ ಚೆನ್ನಾಗಿತ್ತು. ಸಾಫ್ಟಾಗಿ ಉಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಮ್ಮ ಅಮ್ಮಂಗೆ ಈ ಥರ ಚೆಕ್ ಚೆಕ್ ಇರುವಂಥದ್ದು ಈಗ ಟ್ರೆಂಡ್, ಈಗ ಅದೇ ಇರೋದು, ಅದನ್ನು ನಾವು ತೊಗೊಳ್ಳೋಣ ಅಂತ ಸೆಲೆಕ್ಟ್ ಮಾಡಿಟ್ವಿ. ನೆಕ್ಸ್ಟು ಇದೊಂದು ಆರೆಂಜ್ ವಿತ್ ಪಿಂಕ್ ಕಲರಲ್ಲಿ ತೋರಿಸಿದ್ರು, ಇದನ್ನು ತುಂಬ ಚೆನ್ನಾಗಿತ್ತು. ನಮ್ಗೆ ಎಲ್ಲೋದ್ರೂ ಫಸ್ಟು ಸೆಲೆಕ್ಟ್ ಮಾಡೋದು ಪಿಂಕ್ ಪಿಂಕು. ನಮ್ಮ ವಾರ್ಡ್ರೂಫಲ್ಲೆಲ್ಲ ಬರೀ ಪಿಂಕೇ ಸ್ಯಾರಿ ಡ್ರೆಸ್ಸಸ್ ತುಂಬೋಗಿದೆ ಅಂತೇಳಿ, ಈ ಸತಿ ನಾವು ಪಿಂಕ್ ಕಲರ್ ಇರೋದು ಯಾವುದು ಸೆಲೆಕ್ಟ್ ಮಾಡ್ಕೋಬಾರ್ದು ಅಂತೇಳಿ ನಾವು ಪಿಂಕ್ ಕಲರ್ ಇರೋದು ಯಾವುದು ಸೆಲೆಕ್ಟ್ ಮಾಡಲಿಲ್ಲ ನಾವು.
ಹಾಗೆ ಇದು ಸಾಫ್ಟ್ ಸಿಲ್ಕಲ್ಲಿ ಕಲರ್ಸ್ ತೋರಿಸ್ತಾ ಇದ್ರು. ಒಂದು ಚೂರು ಕಲರ್ ಡಿಫ್ರೆನ್ಸ್ ಇರುತ್ತೆ, ಅದರಲ್ಲೂ ಸ್ವಲ್ಪ ಪಿಂಕ್ ಜಾಸ್ತಿ ಇದೆ ನೋಡಿ. ನಾನು ಆ ಕಲರ್ ಮತ್ತೆ ಸೆಲೆಕ್ಟ್ ಮಾಡಲೇ ಇಲ್ಲ. ಈ ಕಡೆ ರಾಯಲ್ ಬ್ಲೂ ಇದೆಯಲ್ಲ ರೈಟ್ ಸೈಡು, ಅದನ್ನು ನಾನು ಸೆಲೆಕ್ಟ್ ಮಾಡಿದೆ. ಹಾಗೆ ಇನ್ನೊಂದು ರಾಯಲ್ ಬ್ಲೂನಲ್ಲಿ ತೋರಿಸ್ತೀವಿ ಅಂತೇಳಿ ಮತ್ತೊಂದು ತೋರಿಸಿದ್ರು. ಇದು ನೋಡಿ ರಾಯಲ್ ಬ್ಲೂ ವಿತ್ ಪಿಂಕ್ ಕಲರು, ಅದನ್ನು ತೋರಿಸಿದ್ರು. ಬಟ್ ಮತ್ತೆ ಅದರಲ್ಲಿ ಪಿಂಕ್ ಕಲರೇ ಇದೆ ಅಂತೇಳಿ ನಾನು ಅದನ್ನು ಬೇಡ ಅಂತ ಹೇಳಿದೆ. ಆಮೇಲೆ ನಮ್ಮಮ್ಮಗೆ ಅದು ಚೆಕ್ ಚೆಕ್ಸ್ ಇರೋದಂಥದ್ದು ಒಂದು ಸ್ಯಾರಿನ ಸೆಲೆಕ್ಟ್ ಮಾಡಿದ್ವಿ. ಈ ಸ್ಯಾರೀಸ್ ಎಲ್ಲ ಬಂದು ನಿಮಗೆ 8500 ಆ ರೇಂಜಲ್ಲಿತ್ತು. ಆದರೆ ಪ್ಯೂರಾಗಿರೋದ್ರಿಂದ ಕೊಡ್ಬೋದಾಗಿತ್ತು, ನಾವು ಅದರಲ್ಲಿ ಒಂದು ಸೆಲೆಕ್ಟ್ ಮಾಡಿದ್ವಿ. ಮತ್ತು ನನ್ನ ಸಿಸ್ಟರ್ಗೆ ಸೆಲೆಕ್ಟ್ ಮಾಡಬೇಕು ಅಂತ ಅವಳು ನೋಡ್ತಾಯಿದ್ಲು. ನೋಡ್ತಾ ಇದ್ದೀರಾ, ಇದೆಲ್ಲ 25-30,000 ಇತ್ತು ಸ್ಯಾರಿ ನೋಡಿ. ಇದೆಲ್ಲ 12, 9, 10, 12, 25 ಈ ಥರ ಕೌಂಟ್ರ್ ವೈಸ್ ಇತ್ತು. ನೋಡ್ತಾ ಇದ್ದೀರಾ, ಇದೆಲ್ಲ 12,000 ತೋರಿಸ್ತಾ ಇದ್ರು, 12, 25. ಮತ್ತು ಅಲ್ಲೇ ಒಂದು ಸ್ಯಾರಿ ನೋಡೋಣ ಅಂತೇಳಿ ನೋಡಿ. ನನಗೆ ಈ ಕಲರ್ ಸ್ಯಾರಿ ತುಂಬಾ ಇಷ್ಟ ಆಯಿತು, ಗ್ರೀನ್ ಕಲರು. ಮತ್ತು ಇದಕ್ಕೂ ಅಷ್ಟೇ ದೊಡ್ಡ ಬಾರ್ಡ್ರ್ ಇದೆ, ಮತ್ತು ಅಲ್ಲಿದೆಯಲ್ಲ ಬ್ಲೂ ಕಲರ್ ಅದೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಇದು ನೋಡಿ ಒಂಥರ ಬಿಸ್ಕೆಟ್ ಕಲರು, ಬಟ್ ಫೋಟೋಗೆಲ್ಲ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ನಾನು ನಿಮಗೆ ನಾವು ಯಾವ ಕಲರ್ ಸ್ಯಾರಿ ತೊಗೊಂಡ್ವಿ ನಾನು ನನ್ನ ಸಿಸ್ಟರ್ ಅನ್ನೋದನ್ನ ನಾನು ಈಗ ನಿಮಗೆ ತೋರಿಸಲ್ಲ. ನಾನು ಗೃಹ ಪ್ರವೇಶದ ಲಾಗಲ್ಲೇ ನಾನು ನಿಮಗೆ ತೋರಿಸ್ತೀನಿ ಯಾವ ಕಲರ್ ಅಂತ, ಯಾಕಂದರೆ ಸ್ವಲ್ಪ ಸರ್ಪ್ರೈಸಿಂಗ್ ಆಗಿರಲಿ. ಅಮ್ಮಗೆ ಮಾತ್ರ ನಾವು ಸಾಫ್ಟ್ ಸಿಲ್ಕಲ್ಲಿ ಚೆಕ್ ಚೆಕ್ ಸಿಕ್ತಲ್ಲ ಅದನ್ನು ನಾವು ಸೆಲೆಕ್ಟ್ ಮಾಡಿದ್ವಿ. ಇದು ನೋಡಿ, ಇದು ತುಂಬಾ ಚೆನ್ನಾಗಿತ್ತು. ಈ ಸ್ಯಾರಿನೂ ಗೋಲ್ಡ್ ಕಲರ್ ಮಿಕ್ಸ್ ಇತ್ತು, ಇದಂತೂ ತುಂಬ ಚೆನ್ನಾಗಿತ್ತು, ನೇರಳೆ ಹಣ್ಣು ಕಲರು. ನೋಡೋಣ ಈ ಇಷ್ಟು ಸ್ಯಾರಿಲಿ ನನ್ನ ಸಿಸ್ಟರ್ ಯಾವ ಸ್ಯಾರಿ ಕಲರ್ ಸೆಲೆಕ್ಟ್ ಮಾಡಿದ್ದಾಳೆ ಅಂತ ನೀವು ಸ್ವಲ್ಪ ಗೆಸ್ ಮಾಡಿ. ನಿಮಗೆ ಆ ಲಾಗು ನಿಮಗೆ ಗೃಹ ಪ್ರವೇಶದ ಲಾಗಲ್ಲೇ ನಿಮಗೆ ಗೊತ್ತಾಗುತ್ತೆ. ನೋಡಿ, ಇದು ಮತ್ತೆ ಪಿಂಕ್ ಕಲರೇ ತೋರಿಸಿದ್ರು. ಇದು ಅವಳಿಗೆ ಇಷ್ಟ ಆಗಿತ್ತು, ಬಟ್ ನಾನೇ ಬೇಡ ಅಂತ ಹೇಳಿದೆ. ಪೋತಿಸ್ ಸ್ಟೋರಲ್ಲಿ ತುಂಬಾ ಚೆನ್ನಾಗಿದೆ ಆ ಸ್ಯಾರಿ ಕಲೆಕ್ಷನು. ಮಕ್ಕಳಿಗೂ ಸಹ ಅಲ್ಲಿ ಬಟ್ಟೆಗಳು ಸಿಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಗಾನವಿಗೆ ಒಂದು ಲಂಗ ಜಾಕೆಟ್ ತೊಗೊಳ್ಳೋಣ ಅಂತ ಹೋಗಿ ನೋಡಿದ್ವಿ. ಅವಳ ಸೈಜ್ ವೈಸ್ ತುಂಬಾ ಚೆನ್ನಾಗಿರೋದು ಸಿಕ್ತು, ಗ್ರೀನ್ ವಿತ್ ಪಿಂಕ್ ಕಾಂಬಿನೇಷನು ಈಗ ಅವಳು ಹಾಕ್ಕೊಂಡಿದ್ಲಲ್ಲ. ಹಾಗೆ ಇಲ್ಲಿ ಫ್ರಾಕ್ ಆಗಿರ್ಬೋದು, ಮಕ್ಕಳಿಗೆ ಲೆಹೆಂಗಾ ಆಗಿರ್ಬೋದು, ಗೌನ್ಸ್ ಆಗಿರ್ಬೋದು, ಎಲ್ಲನೂ ಈ ಪೋತಿ ಸ್ಟೋರಲ್ಲಿ ಸಿಗುತ್ತೆ. ನೋಡ್ತಾ ಇದ್ದೀರಾ, ಅಷ್ಟೊಂದು ಯಾರು ಜನನೇ ಇಲ್ಲ, ಯಾಕಂದರೆ ನಾವು ಹೋಗಿದ್ದು ವೀಕ್ ಡೇಸಲ್ಲಿ. ಹಾಗಾಗಿ ಏನು ನಮಗೆ ಸಮಸ್ಯೆ ಆಗಲಿಲ್ಲ. ಬೇರೆ ಬೇರೆ 6 ಅಂಗಡಿ ತಿರ್ಗೋ ಬದಲು ಇದೊಂದೇ ಅಂಗಡೀಲಿ ಬೇರೆ ಚಾಯ್ಸ್ ಇಲ್ದಿರಾ, ಸದ್ಯಕ್ಕೀಗ ಏನೋ ಒಂದು ತೊಗೊಳ್ಬೇಕು ಅಂತ ನಾವು ಅಲ್ಲೇ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡ್ವಿ. ಈಗಿರೋ ಕರೋನಾ ಟೈಮಲ್ಲಿ ನಾವು ಆ ಸ್ಟೋರು ಈ ಸ್ಟೋರು ಅಂತ ತಿರ್ಗೋಕ್ಕಾಗಲ್ಲ. ನಾವು ಅಲ್ಲಿ ಏನು ಸಿಕ್ತೋ ಅದರಲ್ಲೇ ನಾವು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಚೆನ್ನಾಗಿರೋದೇ ತೊಗೊಂಡ್ವಿ ಅಂತ ಹೇಳ್ಬೋದು. ಫ್ರೆಂಡ್ಸ್ ಎಲ್ಲ, ನಾವು ಮನೆ ಗೃಹ ಪ್ರವೇಶಕ್ಕೆ, ನಾನು ಆಗಲೇ ಹೇಳ್ದಂಗೆ ನನ್ನ ತಂಗಿ ಮನೆ ಗೃಹ ಪ್ರವೇಶಕ್ಕೆ ನೆನ್ನೆ ಎಲ್ಲ ಹೋಗಿ ಪೋತಿಸಲ್ಲಿ ಸ್ಯಾರೀಸ್ ಎಲ್ಲ ತಂದಿದ್ವಿ. ಇವತ್ತು ಅದನ್ನೆಲ್ಲ ಬ್ಲೌಸ್ನ ಸ್ಟಿಚಿಂಗ್ ಕೊಡೋಣ ಅಂತೇಳಿ ನಾನು ಇವಾಗ ಅಮ್ಮ ಮನೆಗೆ ಬಂದಿದ್ದೆ. ಹಾಗೆ ನನ್ನ ತಂಗಿ ಒಂದು ಸೀರೆನ ಎತ್ತಿಟ್ಟಿದ್ದು, ಅದರಲ್ಲಿ ಗಾನವಿಗೆ ಲಂಗ ಜಾಕೆಟು ಲಂಗ ಬ್ಲೌಸ್ ಹೊಲಿಸೋಣ ಅಂತೇಳಿ. ನಾವು ಸುಮ್ಮನೆ ಕುತ್ಕೊಂಡು ನಾನು ನಮ್ಮ ಅಮ್ಮ ಟೈಮ್ ಪಾಸ್ ಮಾಡೋಣ ಅಂತ ಗಾನವಿಗೆ ಈಗ ಅದರಲ್ಲಿ ಸೀರೆ ಉಡಿಸಿದ್ದೀನಿ. ಗಾನವಿನ ತೋರಿಸ್ತೀನಿ ಬನ್ನಿ, ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಅಂತ. ಫ್ರೆಂಡ್ಸ್ ನೋಡಿ, ನಮ್ಮ ಗಾನವಿ ಯಾವ ಥರ ರೆಡಿ ಆಗಿದ್ದಾಳೆ ಅಂತ. ಸುಮ್ಮನೆ ನೋಡೋಣ ಅಂತ ಶಾಂಪಲ್ಗೆ ಸೀರೆ ಉಡಿಸ್ದೆ, ಸಖತ್ ಕ್ಯೂಟಾಗಿ ಕಾಣಿಸ್ತಿದ್ದಾಳೆ, ನಮ್ದೇ ದೃಷ್ಟಿ ಆಗ್ಬಿಡುತ್ತೆ. ಹೇಗೆ ಕಾಣಿಸ್ತಿದ್ಯ ಚೋಟು? ಚೆನ್ನಾಗಿದೆ. ಹೆಂಗ ಅನಿಸ್ತಾ ಇದೆ? ಚೆನ್ನಾಗಿದೆ, ಕ್ಯೂಟಾಗಿ. ಎಷ್ಟೊಂದು ಇನ್ಸ್ಟಾಗ್ರಾಮಲ್ಲೆಲ್ಲ ರೀಲ್ಸ್ ಎಲ್ಲ ಮಾಡಿದ್ಲು, ಸಖತ್ತಾಗಿ ಮಾಡಿದ್ಲು. ಸುಮ್ಮನೆ ನೋಡೋಣ ಅಂತೇಳಿ ಉಡಿಸಿದ್ದು, ನೋಡಿದ್ರೆ ಎಷ್ಟೊಂದು ನೀಟಾಗಿ ಬಂದ್ಬಿಡ್ತು. ಈಗ ಇದೇ ಸ್ಯಾರಿಲೇ ಅವ್ರ ಅಮ್ಮ ಅವಳಿಗೆ ಲಂಗ ಜಾಕೆಟ್ನ ಅವರ ಮನೆ ಗೃಹ ಪ್ರವೇಶಕ್ಕೆ ಹೋಲಿಸ್ತಾರೆ. Thank you.
ಫ್ರೆಂಡ್ಸ್ ನೋಡಿದ್ರಲ್ಲ ನಾವು ಯಾವ ರೀತಿ ಸ್ಯಾರಿ ಕಲೆಕ್ಷನ್ ಮಾಡ್ತೀವಿ ಅಂತ, ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿತ್ತು ಸ್ಯಾರಿ ಅಂತೂ. ನಾನು ಮೂರು ರೇಷ್ಮೆ ಸ್ಯಾರಿ ತೊಗೊಂಡಿದ್ದೀನಿ ಗೃಹ ಪ್ರವೇಶಕ್ಕೆ. ನನ್ನ ಸಿಸ್ಟರು ಅಷ್ಟೇ ಸಾಕಷ್ಟು ಸ್ಯಾರಿಗಳನ್ನ ತೊಗೊಂಡ್ರು, ಹಾಗೆ ಜೊತೆಗೆ ಗಾನವಿಗೂ ಅಷ್ಟೇ ಒಂದು ಲೆಹೆಂಗಾ ಡ್ರೆಸ್ ತೊಗೊಂಡ್ವಿ. ಏನೇನೆಲ್ಲ ತೊಗೊಂಡ್ವಿ, ಯಾವ ರೀತಿ ಎಲ್ಲ ನಾವು ಅವತ್ತು ಮೇಕ್ ಓವರ್ ಆಗ್ತೀವಿ ಅಂತ ನಿಮಗೆ ಗೃಹ ಪ್ರವೇಶದ ಲಾಗ್ ಇಷ್ಟರಲ್ಲೇ ಬರುತ್ತೆ, ಅದರಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಈಗ ಜಸ್ಟ್ ಸ್ಯಾರಿ ಕಲೆಕ್ಷನ್ ವಿಡಿಯೋ ಮಾತ್ರ ಇದಾಗಿತ್ತು. ಹಾಗೆ ನೀವೆಲ್ಲ ನೋಡಿದ್ದೀರಾ ಗಾನವಿಗೆ ನೋಡೋಣ ಅಂತೇಳಿ ಶಾಂಪಲ್ ಆಗಿ ಒಂದು ಸ್ಯಾರಿ ಉಡಿಸಿದ್ದೆ, ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಲ್ಲ, ನನಗಂತೂ ತುಂಬಾ ಇಷ್ಟ ಆಯಿತು. ಇನ್ನು ಗೃಹ ಪ್ರವೇಶದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಅಂತ ನನಗೇನೆ ತುಂಬ ಥ್ರಿಲ್ಲಿಂಗ್ ಆಗ್ತಾ ಇದೆ. ಫ್ರೆಂಡ್ಸ್ ನೋಡಿದ್ರಲ್ಲ, ಈ ಒಂದು ವಿಡಿಯೋ ಪರ್ಚೇಸಿಂಗ್ ವಿಡಿಯೋ ಆಗಿತ್ತು. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸ್ನೇಹಿತರೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಉಪಯುಕ್ತ ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ ಸ್ನೇಹಿತರೆ, ಬಾಯ್.